ಹಲೋ ಸರ್, ನಾವು ಈ ನಿಂಬೆ ಬೇಸಾಯ ಮಾಡಬೇಕಂತಿದ್ದೀವಿ, ಅದು ಹೆಂಗೆ ಮಾಡೋದು, ಅದಕ್ಕೆ ತಳಿಗಳು ಯಾವ್ಯಾವಿದ್ದಾವೆ ಅನ್ನುವಂಥ ಹತ್ತು ಹಲವು ಕರೆಗಳನ್ನು ನಾವು ನಿತ್ಯ ಸ್ವೀಕರಿಸ್ತಾ ಇರ್ತೀವಿ. ಅಂಥವರಿಗಾಗಿ ಈ ಸಂಚಿಕೆ. ಬಿರು ಬಿಸಿಲಿನ ಹೊತ್ತಿನಲ್ಲಿ ಮೈ ಮನ ತಣಿಸುವ ತಂಪು ಪಾನೀಯ, ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಊಟದ ರುಚಿ, ನಾಲಗೆಗೆ ಹತ್ತಿಸುವ ಉಪ್ಪಿನಕಾಯಿ, ಸೌಂದರ್ಯವರ್ಧಕ ಮುಲಾಮು, ಸಾಬೂನು, ಹೀಗೆ ಬಹುಸಂಖ್ಯಾತ ಗ್ರಾಹಕರ ಬಹು ಬೇಡಿಕೆಯ ವಿವಿಧ ಪದಾರ್ಥಗಳಲ್ಲಿ ತನ್ನದೇ ವಿಶಿಷ್ಟತೆ ಮೆರೆಯುವ ನಿಂಬೆ ಉತ್ತಮ ಫಸಲನ್ನು ನೀಡಿ ಬೆಳೆದ ರೈತನ ಪಾಲಿಗೆ ನಿಜವಾಗಿಯೂ ಆಪದ್ ಬಾಂಧವ ಬೆಳೆ ಎಂದರೆ ತಪ್ಪಾಗಲಾರದು. ನಿಂಬೆ ಮತ್ತು ಗಜನಿಂಬೆ ಪ್ರಮುಖ ಆಮ್ಲಯುಕ್ತ ನಿಂಬೆ ಜಾತಿಯ ಹಣ್ಣು, ಹಾಗೂ ಇದು ಸಿ ಜೀವಸತ್ವವನ್ನು ಹೇರಳವಾಗಿ ಹೊಂದಿದೆ. ನಿಂಬೆ ಬೇಸಾಯಕ್ಕೆ ನೀರು ಚೆನ್ನಾಗಿ ಬಸಿದು ಹೋಗುವಂಥ 2-3 ಮೀಟರ್ ಆಳದ ಗೋಡು ಮಣ್ಣು ಸೂಕ್ತ. ನೀರು ನಿಲ್ಲುವಂತಹ ಪ್ರದೇಶ ಹಾಗೂ ಜೌಗು ಭೂಮಿ ನಿಂಬೆಯ ಬೇಸಾಯಕ್ಕೆ ಯೋಗ್ಯವಲ್ಲ. ನಿಂಬೆಗೆ ತೇವಾಂಶಯುಕ್ತ ಉಷ್ಣ ಹವಾಗುಣ ಸೂಕ್ತ. ಕಡಿಮೆ ತಾಪಮಾನ ತಡೆಯುವುದಿಲ್ಲ. ಬಿರುಗಾಳಿ ಬೀಸುವ ಪ್ರದೇಶಗಳು ಸೂಕ್ತವಲ್ಲ. ನಿಂಬೆ ಒಣಹವೆಯಲ್ಲಿ ಚೆನ್ನಾಗಿ ಬರುತ್ತದೆ. ನಿಂಬೆಯನ್ನು ಜೂನ್ನಿಂದ ಹಿಡಿದು ಸೆಪ್ಟೆಂಬರ್ ಮಧ್ಯದವರೆಗೆ ನಾಟಿ ಮಾಡಬಹುದು. ತಳಿಗಳು. ನಿಂಬೆಯ ತಳಿಗಳು: ಕಾಗಜಿ ನಿಂಬೆ, ಬೀಜರಹಿತ ನಿಂಬೆ ಅಥವಾ ತಾಹಿತಿ ನಿಂಬೆ. ಗಜನಿಂಬೆ ತಳಿಗಳು: ಇಟಾಲಿಯನ್ ಗಜನಿಂಬೆ, ಲಿಸ್ಬನ್ ಗಜನಿಂಬೆ, ಸೆವಿಲ್ಲೆ ಗಜನಿಂಬೆ. ನಿಂಬೆಯಲ್ಲಿ ಬೀಜದಿಂದ ವೃದ್ಧಿಪಡಿಸಿದ ಸಸಿಗಳನ್ನು ಮತ್ತು ಗಜನಿಂಬೆಯಲ್ಲಿ ಕಣ್ಣು ಕಸಿ ಮಾಡಿದ ಗಿಡಗಳನ್ನು ನಾಟಿಗೆ ಉಪಯೋಗಿಸಬೇಕು. ರಂಗಪೂರ್ ನಿಂಬೆಯ ಮೇಲೆ ಕಣ್ಣು ಕಸಿ ಮಾಡಿದ ಗಿಡಗಳು ಕಪ್ಪು ಮಣ್ಣಿನ ಪ್ರದೇಶಗಳಿಗೆ ಮತ್ತು ಕಾಡು ಗಜನಿಂಬೆಯ ಮೇಲೆ ಕಣ್ಣು ಕಸಿ ಮಾಡಿದ ಗಿಡಗಳು ಹಗುರವಾದ ಕೆಂಪು ಮಣ್ಣಿನ ಪ್ರದೇಶಗಳಿಗೆ ಅತಿಸೂಕ್ತ. ಟ್ರಿಸ್ಟಿಜಾ ಎಂಬ ನಂಜು ರೋಗದಿಂದ ರಕ್ಷಿಸಲ್ಪಟ್ಟ ಹಾಗೂ ನಿರೋಧಕ ಶಕ್ತಿ ಇರುವ ಗಿಡಗಳನ್ನು ಉಪಯೋಗಿಸಬೇಕು. ಬೇಸಾಯ ಸಾಮಗ್ರಿಗಳು: ಕಣ್ಣು ಕಸಿ ಮಾಡಿದ ಸಸಿಗಳು ಅಥವಾ ಬೀಜದಿಂದ ಅಭಿವೃದ್ಧಿಪಡಿಸಿದ ಸಸಿಗಳು ಪ್ರತಿ ಹೆಕ್ಟೇರ್ಗೆ 400, ಅಂತರ 5 ಮೀಟರ್ x 5 ಮೀಟರ್, 20 ಕಿಲೋಗ್ರಾಂ ಪ್ರತಿ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ. ರಾಸಾಯನಿಕ ಗೊಬ್ಬರ 500 ಗ್ರಾಂ 300 ಗ್ರಾಂ 500 ಗ್ರಾಂ, ಸಾರಜನಕ ರಂಜಕ ಪೊಟ್ಯಾಷ್ ಪ್ರತಿ ಗಿಡಕ್ಕೆ. ಬೇಸಾಯ ಕ್ರಮಗಳು: ಸಸ್ಯಾಭಿವೃದ್ಧಿ: ಸಸಿ ಬೆಳೆಸಲು ಬೇಕಾಗುವ ಬಿತ್ತನೆ ಬೀಜ ಆರಿಸಲು ದೊಡ್ಡದಾದ ರಸಭರಿತ ತೆಳುಸಿಪ್ಪೆಯ ಹಣ್ಣುಗಳನ್ನು ಆರಿಸಬೇಕು. ಬಿತ್ತನೆಗಾಗಿ 8 ಮೀಟರ್ ಉದ್ದ, 1 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಏರು ಸಸಿ ಮಡಿಗಳನ್ನು ಸಿದ್ಧಪಡಿಸಿ ಪ್ರತಿ ಮಡಿಗೆ 6 ಬುಟ್ಟಿಗಳಷ್ಟು ಎಲೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಆಮೇಲೆ ಮರಳನ್ನು ಸಸಿ ಮಡಿಗಳ ಮೇಲೆ 2 ಸೆಂಟಿಮೀಟರ್ ದಪ್ಪವಾಗಿ ಹರಡಬೇಕು. ನಂತರ ಬೀಜಗಳನ್ನು 10 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 5 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಸಸಿಗಳು 5-7 ಸೆಂಟಿಮೀಟರ್ ಎತ್ತರ ಬೆಳೆದು 3-4 ಎಲೆಗಳನ್ನು ಪಡೆದಾಗ ಅವುಗಳನ್ನು 2ನೇ ಸಸಿ ಮಡಿಗೆ ವರ್ಗಾಯಿಸಬೇಕು. 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 22 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಅಶಕ್ತ ಗಿಡಗಳನ್ನು ತೆಗೆದುಹಾಕಿ ನಾಟಿ ಮಾಡುವುದು. ಬೆಳೆ ಇಡುವ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಬೇಕು. ಶಿಫಾರಸು ಮಾಡಿದ ಅಂತರದಲ್ಲಿ 0.75 ಘನಮೀಟರ್ ಗಾತ್ರದ ಗುಣಿಗಳನ್ನು ತೆಗೆದು ಅವುಗಳಲ್ಲಿ ಮೇಲ್ಮಣ್ಣು ಮತ್ತು
ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಹಾಕಿ ತುಂಬಬೇಕು. ನಂತರ ಸಸಿಗಳನ್ನು ಗುಣಿಯ ಮಧ್ಯದಲ್ಲಿ ನಾಟಿ ಮಾಡಬೇಕು. ಕಣ್ಣು ಹಾಕಿದ ಗಿಡ ನಾಟಿ ಮಾಡುವುದಾದಲ್ಲಿ ಕಸಿ ಜಂಟಿ ಭೂಮಿಯ ಮಟ್ಟದಿಂದ ಮೇಲಿರುವಂತೆ ನಾಟಿ ಮಾಡಬೇಕು. ನಾಟಿ ನಂತರದ ಬೇಸಾಯ. ನಾಟಿ ಮಾಡಿದ ಕೂಡಲೇ ಸಸಿಗಳಿಗೆ ಕೋಲಿನ ಆಸರೆ ಕೊಟ್ಟು ಕಟ್ಟಬೇಕು. ಗಿಡ 0.7 meter ಎತ್ತರ ಬೆಳೆಯುವವರೆಗೂ ಪಕ್ಕದಲ್ಲಿ ಬರುವ ಕವಲುಗಳನ್ನು ತೆಗೆಯುತ್ತಿರಬೇಕು. ಜೊತೆಗೆ ಅನವಶ್ಯಕವಾಗಿ ಬೆಳೆದ ಮತ್ತು ಒಣಗಿದ ಕವಲುಗಳನ್ನು ಕತ್ತರಿಸಿ ಹಾಕಿ ಗಿಡದ ಸುತ್ತಲೂ ಮಣ್ಣನ್ನು ಸಡಿಲಪಡಿಸಿ ಪಾತಿಗಳಲ್ಲಿ ಹೊದಿಕೆ ಹಾಕಿ ನಿಯಮಿತವಾಗಿ ಕಳೆ ತೆಗೆಯುತ್ತಿರಬೇಕು. ಮಣ್ಣು ಮತ್ತು ಹವಾಗುಣಕ್ಕನುಸರಿಸಿ 7-10 ದಿನಗಳಿಗೊಮ್ಮೆ ನೀರು ಹಾಯಿಸಿ ಜೂನ್ ತಿಂಗಳಲ್ಲಿ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಒದಗಿಸಬೇಕು. ರಸಗೊಬ್ಬರಗಳನ್ನು 3 ಸಮಕಂತುಗಳಲ್ಲಿ ಹೊಸ ಬೆಳವಣಿಗೆಯ ಸಮಯದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಜೂನ್ ಜುಲೈ ಮಳೆಗಾಲಕ್ಕೆ ಮುಂಚೆ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಮಳೆಗಾಲದ ನಂತರ ಒದಗಿಸಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಪ್ರತಿ ಗಿಡಕ್ಕೆ 20-30 liter ನೀರು ಒದಗಿಸಿದರೆ ಉತ್ತಮ ಇಳುವರಿ ಬರುತ್ತದೆ. ನಿಂಬೆಯನ್ನು ಅಂತರ ಬೆಳೆಯಾಗಿ ಬೆಳೆಸುವುದು. ನಿಂಬೆಯನ್ನು ಇತರ ಬಹುವಾರ್ಷಿಕ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ತೆಂಗಿನ ತೋಟದಲ್ಲಿ ನಿಂಬೆಯನ್ನು ಅಂತರ ಬೆಳೆಯಾಗಿ ಅಳವಡಿಸಬಹುದಾಗಿದೆ. 2 ತೆಂಗಿನ ಸಾಲುಗಳ ಮಧ್ಯೆ ಬಿಸಿಲು ಸಾಕಷ್ಟು ಬೀಳುವಲ್ಲಿ ನಿಂಬೆ ಗಿಡಗಳನ್ನು ನೆಟ್ಟು ಬೆಳೆಸಬಹುದಾಗಿದೆ. ಇದೇ ರೀತಿ ನಿಂಬೆಯನ್ನು ಮಾವು, ಕಾಫಿ, ಸಪೋಟ, ಪೇರಲ ಮುಂತಾದ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಸಬಹುದಾಗಿದೆ. ಕೊಯ್ಲು ಮತ್ತು ಇಳುವರಿ. ಸಾಮಾನ್ಯವಾಗಿ ನಾಟಿ ಮಾಡಿದ 3ನೇ ವರ್ಷದಿಂದ ಇಳುವರಿ ಪ್ರಾರಂಭವಾಗುತ್ತದೆ. ಹೂ ಬಿಟ್ಟು 6 ತಿಂಗಳ ನಂತರ ನಿಂಬೆ ಹಣ್ಣುಗಳು ಕೊಯ್ಲಿಗೆ ಬರುತ್ತವೆ. ವರ್ಷದಲ್ಲಿ 2 ಬಾರಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ಮತ್ತು ಮಾರ್ಚ್ನಿಂದ ಜುಲೈ ತಿಂಗಳುಗಳಲ್ಲಿ ಬೆಳೆ ಕೊಯ್ಲಿಗೆ ಬರುತ್ತದೆ. ಸುಮಾರು 8 ವರ್ಷದ ಗಿಡದಿಂದ 1,000-1,200 ಹಣ್ಣುಗಳನ್ನು ಅಂದರೆ ಪ್ರತಿ ಹೆಕ್ಟೇರ್ಗೆ 25 ಟನ್ ನಿಂಬೆಹಣ್ಣು ಇಳುವರಿ ಪಡೆಯಬಹುದು.